ಓಂ ಶಾಂತಿ. ದಿನಾಂಕ 22/12/22 ಪ್ರಾತಃ ಮುರುಳಿ ವಾಪ್ತಾದ ಮಧುಬನ. ಮಧುರ ಮಕ್ಕಳೇ, ದೇಹ ಅಹಂಕಾರವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತನ್ನ ಕಲ್ಯಾಣಕ್ಕಾಗಿ ನೆನಪಿನ ಚಾರ್ಟನ್ನು ನೋಟ್ ಮಾಡಿ, ಖಾಸಾಗಿ ನೆನಪಿನಲ್ಲಿ ಕೂರಿ. ನೆನಪಿನಿಂದಲೇ ವಿಕರ್ಮವ ನಾಶವಾಗುತ್ತದೆ. ದೇಹ ಅಹಂಕಾರವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತನ್ನ ಕಲ್ಯಾಣಕ್ಕಾಗಿ ನೆನಪಿನ ಚಾರ್ಟನ್ನು ನೋಟ್ ಮಾಡಿ, ಖಾಸಾಗಿ ನೆನಪಿನಲ್ಲಿ ಕೂರಿ. ನೆನಪಿನಿಂದಲೇ ವಿಕರ್ಮವ ನಾಶವಾಗುತ್ತದೆ. ಪ್ರಶ್ನೆ: ತಂದೆ ತಾವು ಮಕ್ಕಳಿಗೆ ಯಾವ ಮೊಟ್ಟ ಮೊದಲ ನಿಯಮವನ್ನು ತಿಳಿಸಿದ್ದಾರೆ? ತಂದೆ ತಾವು ಮಕ್ಕಳಿಗೆ ಯಾವ ಮೊಟ್ಟ ಮೊದಲ ನಿಯಮವನ್ನು ತಿಳಿಸಿದ್ದಾರೆ? ಉತ್ತರ: ಎಲ್ಲವನ್ನೂ ನೋಡುತ್ತ ಬುದ್ಧಿ ಚಂಚಲವಾಗಬಾರದು ಎಂಬುದು ಮೊದಲ ಕಾಯ್ದೆಯಾಗಿದೆ. ಒಬ್ಬ ತಂದೆಯ ನೆನಪಿನಲ್ಲಿರಿ, ನನ್ನ ವೃತ್ತಿ ನೋಡುವುದರಿಂದ ಕೆಡುವುದಿಲ್ಲವೇ ಎಂದು ತನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು. ನಿಮ್ಮ ಕೈಯಿಂದ ಕೆಲಸ ಮಾಡುತ್ತ ಹೃದಯದಿಂದ ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲಿ ಕಣ್ಣುಗಳನ್ನು ಮುಚ್ಚುವ ವಿಚಾರವೇ ಇಲ್ಲ. ಓಂ ಶಾಂತಿ. ಭಕ್ತಿ ಮಾರ್ಗದಲ್ಲಿ ಸಾಮಾನ್ಯವಾಗಿ ಯಾರಾದರೂ ಸನ್ಯಾಸಿ ಇತ್ಯಾದಿಯರು ಕುಳಿತಾಗ ಕಣ್ಣುಗಳನ್ನು ಮುಚ್ಚಿ ಕೂರುತ್ತಾರೆ. ಇಲ್ಲಿ ನೋಡುತ್ತಿದ್ದರೂ ಚಂಚಲವಾಗಬಾರದು ಎಂಬ ನಿಯಮವಿದೆ. ನೋಡುವುದರಿಂದ ನನ್ನ ವೃತ್ತಿ ಕೆಡುವುದಿಲ್ಲವೇ ಎಂದು ತನ್ನ ಪರೀಕ್ಷೆ ತೆಗೆದುಕೊಳ್ಳಬೇಕು. ನಾವು ಭಲೆ ನೋಡುತ್ತೇವೆ, ಆದರೆ ಬುದ್ಧಿಯ ಯೋಗ ತಂದೆಯ ಜೊತೆಗಿದೆ. ಮನುಷ್ಯರು ಭೋಜನ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿಕೊಂಡಂತೂ ಮಾಡುವುದಿಲ್ಲ ತಾನೆ. ಇದಕ್ಕೆ ಕೈ ಕೆಲಸ ಮಾಡಲಿ, ಹೃದಯ ನೆನಪು ಮಾಡಲಿ ಎಂದು ಹೇಳಲಾಗುತ್ತದೆ. ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತೀರಿ, ಆದರೆ ತಂದೆಯನ್ನು ನೆನಪು ಮಾಡಿ. ಹೇಗೆ ಪತ್ನಿ ಪತಿಗಾಗಿ ಭೋಜನ ತಯಾರಿಸುತ್ತಾರೆ, ಕೈಯಿಂದ ಕೆಲಸ ಮಾಡುತ್ತಿರುತ್ತಾರೆ, ಆದರೆ ನಾನು ಪತಿಗಾಗಿ ಭೋಜನ ಮಾಡುತ್ತಿದ್ದೇನೆ ಎಂದು ಬುದ್ಧಿಯಲ್ಲಿರುತ್ತದೆ. ನೀವು ಮಕ್ಕಳು ತಂದೆಯ ಸರ್ವಿಸ್ನಲ್ಲಿದ್ದೀರ. ಮಕ್ಕಳೇ, ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಮಕ್ಕಳಿಗೆ ಅಂದರೆ ಆತ್ಮಗಳಿಗೆ ತಿಳಿಸುತ್ತೇನೆ ಅಲ್ಲವೇ. ಸ್ವೀಟ್ ಫಾದರ್, ನೀವು ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತೀರ. ನಾವು ಆ ಸರ್ವಿಸ್ನಲ್ಲಿಯೇ ತತ್ಪರರಾಗಿದ್ದೇವೆ ಎಂದು ಆತ್ಮ ಹೇಳುತ್ತದೆ. ಮತ್ತು ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕೆಲಸ ಮಾಡುತ್ತ ಪದೇ ಪದೇ ನನ್ನನ್ನು ನೆನಪು ಮಾಡುತ್ತೀರಿ ಎಂದು ನೀವು ನಿರ್ದೇಶನ ಕೊಟ್ಟಿದ್ದೀರ. ನೀವು ಪ್ರತಿನಿತ್ಯ ನೆನಪು ಮಾಡಲು ಸಾಧ್ಯವಿಲ್ಲ. ನಾನು 12 ಗಂಟೆ ನೆನಪು ಮಾಡುತ್ತೇನೆ ಎಂದು ಯಾರಾದರೂ ಹೇಳಿದರೆ ಆಗುವುದಿಲ್ಲ. ಮಾಯಿ ಪದೇ ಪದೇ ಬುದ್ಧಿಯೋಗವನ್ನು ಖಂಡಿತ ಸರಿಸುತ್ತದೆ. ನಿಮ್ಮ ಯುದ್ಧ ಮಾಯಿಯ ಜೊತೆಯಲ್ಲಿಯೇ ಇದೆ. ಮಾಯಿ ನೆನಪು ಮಾಡಲು ಬಿಡುವುದಿಲ್ಲ, ಏಕೆಂದರೆ ನೀವು ಮಾಯಿಯನ್ನು ಗೆಲ್ಲುತ್ತೀರ. ರಾವಣನನ್ನು ಗೆದ್ದವರು ಜಗತ್ತನ್ನು ಗೆದ್ದಂತೆ ರಾಮನೂ ಸಹ ಜಗತ್ತನ್ನು ಗೆದ್ದಿದ್ದರು. ಸೂರ್ಯೋಂಶಿ ಚಂದ್ರೋಂಶಿ ಜಗಚ್ಚೀತಾಗಿದ್ದರು. ಅಂದಮೇಲೆ ಈ ಕಣ್ಣುಗಳಿಂದ ನೋಡುತ್ತ ಬುದ್ಧಿ ತಂದೆಯ ಜೊತೆಯಲ್ಲಿರಬೇಕು. ನನಗೆ ಯಾವುದೇ ಚಂಚಲತೆಯಂತೂ ಬರುವುದಿಲ್ಲವೇ ಎಂದು ನೋಡಿಕೊಳ್ಳಬೇಕು. ತಂದೆಯನ್ನು ಪೂರ್ಣ ನೆನಪು ಮಾಡಬೇಕು. ನಾನಂತೂ ಶಿವಬಾಬಾ ಅವರ ಮಗು ಆಗಿಯೇ ಇದ್ದೇನೆ. ನೆನಪು ಮಾಡುವ ಅವಶ್ಯಕತೆಯೇನೋ ಎಂದಲ್ಲ, ಆದರೆ ಇಲ್ಲ, ಖಾಸಾಗಿ ನೆನಪು ಮಾಡಬೇಕು. ಮತ್ತು ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಬರೆದಿಟ್ಟುಕೊಳ್ಳಬೇಕು. ನಾನು ಇಡೀ ದಿನ ಏನೇನು ಮಾಡಿದೆ ಎಂಬ ಇತಿಹಾಸವನ್ನು ಬರೆಯುವವರು ಬಹಳ ಮಂದಿ ಇರುತ್ತಾರೆ. ಖಂಡಿತ ಒಳ್ಳೆಯ ಮನುಷ್ಯರೇ ಬರೆಯುತ್ತಾರೆ, ಒಳ್ಳೆಯ ನಡವಳಿಕೆಯನ್ನು ಬರೆಯುತ್ತಾರೆ. ಆಗ ನಂತರದವರು ನೋಡಿ ಕಲಿಯುತ್ತಾರೆ. ಕೆಟ್ಟದ್ದನ್ನು ಬರೆದರೆ ಅದನ್ನು ನೋಡಿ ಇನ್ನೂ ಕೆಟ್ಟದ್ದನ್ನು ಕಲಿಯುತ್ತಾರೆ. ನೀವು ಚಾರ್ಟ್ ಇಡಬೇಕೆಂದು ಈಗ ತಂದೆ ಮಕ್ಕಳಿಗೆ ಸಲಹೆ ಕೊಡುತ್ತಾರೆ. ಜ್ಞಾನವಂತೂ ಬಹಳ ಸಹಜವಾಗಿದೆ. ಭಾರತದ ಪ್ರಾಚೀನ ರಾಜ್ಯೋಗ ಪ್ರಸಿದ್ಧವಾಗಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಹಠಯೋಗ ಇತ್ಯಾದಿಯನ್ನು ಕಲಿಸುತ್ತಾರೆ. ತಂದೆ ಯಾವ ಯೋಗವನ್ನು ಕಲಿಸಿದ್ದರು ಎಂಬುದು ಅವರುಗಳಿಗೆ ತಿಳಿದೇ ಇಲ್ಲ.
ಭಲೆ ಮನ್ಮನ ಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಎಂಬ ಕೆಲವೊಂದು ಶಬ್ದವೂ ಇದೆ. ಈಗ ಅವರಿಗಾಗಿ ಸರ್ವವ್ಯಾಪಿ ಎನ್ನುವುದಂತೂ ತಪ್ಪಾಗುತ್ತದೆ. ಕೆಲವರು ನೆನಪು ಮಾಡುವುದಕ್ಕೇ ಸಾಧ್ಯವಿಲ್ಲ. ಕಲ್ಲು ಬುದ್ಧಿಯಾಗಿರುವ ಕಾರಣ ಯಾವುದರ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ಇದು ನನ್ನ ದೇಹವಲ್ಲ, ಶ್ರೀಕೃಷ್ಣನ ಆತ್ಮನಂತೂ ಹೇಳಲು ಸಾಧ್ಯವಿಲ್ಲ. ತನ್ನನ್ನು ಆತ್ಮ ಶರೀರ ಎಂದು ತಿಳಿಯಿರಿ ಎಂಬುದಾಗಿ ನಿರಾಕಾರ ತಂದೆಯೇ ಹೇಳುತ್ತಾರೆ. ನೀವು ಅಶರೀರಿಯಾಗಿ ಬಂದಿದ್ದೀರಿ, ಅವರುಗಳು ನಂತರ ಬೆತ್ತಲೆ ಎಂದು ತಿಳಿದುಕೊಂಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅಯಥಾರ್ಥವಾಗಿ ತೆಗೆದುಕೊಂಡಿದ್ದಾರೆ. ತನ್ನನ್ನು ದೇಹದಿಂದ ಬೇರೆ ಎಂದು ತಿಳಿದುಕೊಳ್ಳಿರಿ ಎಂದು ತಂದೆ ಹೇಳಿದ್ದಾರೆ. ದೇಹ ಅಹಂಕಾರವನ್ನು ಬಿಡಿ, ದೇಹ ಅಭಿಮಾನಿಯಾಗಿ. ಇಡೀ ಆಯಸ್ಸು ನೀವು ತನ್ನನ್ನು ದೇಹವೆಂದು ತಿಳಿದುಕೊಳ್ಳುತ್ತಾ ಬಂದಿದ್ದೀರ. ಈಗ ಇದು ಅಂತಿಮ ಜನ್ಮವಾಗಿದೆ. ಈಗ ನೀವು ದೇಹ ಅಭಿಮಾನಿಯಾಗಬೇಕು. ಸತ್ಯಯುಗದಲ್ಲಿ ದೇವತೆಗಳು ಆತ್ಮಾಭಿಮಾನಿಯಾಗಿದ್ದರು. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳಬೇಕೆಂದು ಅವರುಗಳಿಗೆ ಗೊತ್ತಿರುತ್ತದೆ. ಖುಷಿಯಿಂದ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತಾರೆ. ಸನ್ಯಾಸಿಗಳಂತೂ ಇದನ್ನು ಕಲಿಸಲು ಸಾಧ್ಯವಿಲ್ಲ. ಅವರು ಮೃತ್ಯುವನ್ನು ಗೆಲ್ಲಲು ಸಾಧ್ಯವಿಲ್ಲ. ನೀವು ಮಕ್ಕಳು ಮೃತ್ಯುವಿನ ಮೇಲೆ ಜಯ ಗಳಿಸುತ್ತೀರ. ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಮತ್ತೆ ತನ್ನ ಸನ್ಯಾಸ ಧರ್ಮದಲ್ಲಿ ಬರುತ್ತಾರೆ. ಪ್ರವೃತ್ತಿ ಮಾರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಅದು ಸಹ ಭಾರತಕ್ಕಾಗಿ ಒಳ್ಳೆಯ ಧರ್ಮವಾಗಿದೆ. ಪವಿತ್ರರಾಗುತ್ತಾರೆ. ಭಾರತದ ಮಹಿಮೆ ಎಷ್ಟು ದೊಡ್ಡದಿದೆ ಎಂದರೆ ತಂದೆಯಷ್ಟು. ಭಾರತವೇ ಪವಿತ್ರವಾಗಿತ್ತು, ಈಗ ಇಲ್ಲ. ಭಾರತ ಎಲ್ಲರ ತೀರ್ಥಸ್ಥಳವಾಗಿದೆ. ಎಲ್ಲ ಮನುಷ್ಯ ಮಾತ್ರರ ಸದ್ಗತಿ ಈಗ ಆಗುತ್ತದೆ. ಗಾಡ್ ಫಾದರ್ ಇಸ್ ಲಿಬ್ರೇಟರ್ ಎಂದು ಹೇಳುತ್ತಾರೆ. ದುಃಖದಿಂದ ಬಿಡುಗಡೆ ಮಾಡಿ ಶಾಂತಿಧಾಮಕ್ಕೆ ಕರೆದೊಯ್ಯುತ್ತಾರೆ. ಒಂದು ವೇಳೆ ಭಾರತವಾಸಿಗಳಿಗೆ ತಿಳಿದಿದ್ದರೆ ಸರ್ವವ್ಯಾಪಿ ಎಂದು ಹೇಳುತ್ತಿರಲಿಲ್ಲ. ಇಲ್ಲಿ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಹೇ ಪತಿತ ಪಾವನ ಎಂದು ಸಹ ಹಾಡುತ್ತಾರೆ. ನಿರಾಕಾರ ತಂದೆಯನ್ನೇ ನೆನಪು ಮಾಡುತ್ತಾರೆ. ಭಾರತವಾಸಿಗಳೇ ಹಾಡುತ್ತಾರೆ. ಅವರೇ ಎಲ್ಲರಿಗಿಂತ ಹೆಚ್ಚು ಪಾವನರಾಗುತ್ತಾರೆ. ಪೂರ್ಣ ಸರಿಯಾದ ವಿಚಾರಗಳಾಗಿವೆ ಎಂದು ನೀವು ತಿಳಿದಿದ್ದೀರೆ. ಬಾಕಿ ಶಾಸ್ತ್ರವಂತೂ ಸಾಕಷ್ಟು ಇವೆ. ಪ್ರತಿ ಧರ್ಮದವರು ತಮ್ಮ ತಮ್ಮ ಪುಸ್ತಕವನ್ನು ಮಾಡುತ್ತಾರೆ. ಹೊಸ ಹೊಸ ಧರ್ಮಗಳ ಮಾನ್ಯತೆ ಬಹಳ ಇರುತ್ತದೆ. ಭಾರತವಾಸಿಗಳು ದ್ವಾಪರದಿಂದ ಬೀಳುತ್ತಲೇ ಬಂದಿದ್ದಾರೆ. ಈಗ ಎಲ್ಲರೂ ಪತಿತರಾಗಿದ್ದಾರೆ. ಇಡೀ ಜಗತ್ತು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತದೆ. ಅಂತಹ ತಂದೆಯ ಜನ್ಮ ಇಲ್ಲಿ ಆಗುತ್ತದೆ. ಸೋಮನಾಥನ ಮಂದಿರವೂ ಇಲ್ಲಿದೆ. ಇದನ್ನು ಒಂದು ವೇಳೆ ತಿಳಿದುಕೊಂಡರೆ ಎಲ್ಲರೂ ಒಬ್ಬರ ಮೇಲೆ ಹೂವನ್ನು ಅರ್ಪಿಸುತ್ತಾರೆ. ಏಕೆಂದರೆ ಅವರು ಎಲ್ಲರ ಬಿಡುಗಡೆದಾತನಾಗಿದ್ದಾರೆ. ನಮಗಂತೂ ಒಬ್ಬರನ್ನು ಬಿಟ್ಟರೆ ಮತ್ಯಾರೂ ಇಲ್ಲ. ಯಾರಾದರೂ ಸತ್ತರೆ ಅವರ ಮೇಲೆ ಹೂವನ್ನು ಏರಿಸುತ್ತಾರೆ. ಶಿವಬಾಬ ಅಂತೂ ಸಾಯುವುದಿಲ್ಲ. ಎಲ್ಲರನ್ನೂ ಶಾಂತಿಧಾಮಕ್ಕೆ ಕರೆದೊಯ್ಯುತ್ತಾರೆ. ಎಲ್ಲೆಂದರಲ್ಲಿ ಶಿವ ಮಂದಿರಗಳಿವೆ. ವಿದೇಶದಲ್ಲಿಯೂ ಶಿವಲಿಂಗವನ್ನು ಎಲ್ಲರೂ ಪೂಜಿಸುತ್ತಾರೆ. ಆದರೆ ನಾವು ಇವರನ್ನು ಏಕೆ ಪೂಜಿಸುತ್ತೇವೆ ಎಂದು ತಿಳಿದಿಲ್ಲ. ಶಿವ ಜಯಂತಿಯ ನಂತರ ಶ್ರೀಕೃಷ್ಣ ಜಯಂತಿ ಭಾರತದಲ್ಲಿಯೇ ಆಗುತ್ತದೆ ಎಂದು ಸ್ವಯಂ ತಂದೆ ತಿಳಿಸುತ್ತಾರೆ. ಶಿವ ಜಯಂತಿಯ ನಂತರ ಹೊಸ ಜಗತ್ತು ಬರುತ್ತದೆ. ಹಳೆಯ ಜಗತ್ತನ್ನು ಹೊಸದು ಮಾಡಲು ತಂದೆ ಬರುತ್ತಾರೆ. ಭಾರತ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಹೆಸರೇ ಸ್ವರ್ಗ ಎಂದಿದೆ. ಈಗ ನಾವು ಸ್ವರ್ಗದ ಸ್ಥಾಪನೆಯನ್ನು ಶ್ರೀಮತದಂತೆ ಮಾಡುತ್ತಿದ್ದೇವೆ ಎಂದು ನೀವೆಲ್ಲರೂ ಖುಷಿ ಪಡುತ್ತೀರ. ನಾವು ಈಶ್ವರನ ಸಹಯೋಗಿಗಳು, ಪರಿಹಾರ ದಳದವರು ಆಗಿದ್ದೇವೆ. ಇಡೀ ಜಗತ್ತನ್ನು ರಾವಣನ ಸಂಕೋಲೆಗಳಿಂದ ನೀವು ಬಿಡಿಸುತ್ತೀರ. ಬಾಬಾ ಅವರ ಜೊತೆ ನಾವು ಭಾರತದ ಸೇವೆ ಮಾಡುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಗಾಂಧೀಜಿಯವರು ವಿದೇಶಿಗರಿಂದ ಬಿಡಿಸಿದರು.
ಆದರೆ ಯಾವುದೇ ಸುಖವಂತೂ ಆಗಲಿಲ್ಲ. ಇನ್ನೂ ದುಃಖವಾಯಿತು. ಯುದ್ಧ ಜಗಳವಾಡುತ್ತಿರುತ್ತಾರೆ. ನಾನು ರಾವಣನ ಸಂಕೋಲೆಗಳಿಂದ ಬಿಡಿಸಲು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ರಾವಣನ ಸಂಕೋಲೆಗಳ ಕಾರಣ ಅನೇಕ ಪ್ರಕಾರದ ಸಂಕೋಲೆಗಳಿವೆ. ಸತ್ಯುಗದಲ್ಲಿ ಇದು ಇರುವುದಿಲ್ಲ. ಅಲ್ಲಿ ಯಾವುದೇ ದುಃಖದ ವಿಚಾರವಿಲ್ಲ. ಇಲ್ಲಂತೂ ಎಷ್ಟು ವ್ರತ ನಿಯಮಗಳನ್ನು ಇಟ್ಟುಕೊಳ್ಳುತ್ತಾರೆ. ಇದೆಲ್ಲವನ್ನು ಶ್ರೀಕೃಷ್ಣ ಪುರಿಗೆ ಹೋಗುವುದಕ್ಕಾಗಿ ಮಾಡುತ್ತಾರೆ. ಮಕ್ಕಳು ತಂದೆಯನ್ನು, ತಂದೆ ಮಕ್ಕಳನ್ನು ಪ್ರತ್ಯಕ್ಷಪಡಿಸುತ್ತಾರೆ ಎಂಬುದನ್ನು ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಎಲ್ಲರಿಗೂ ಮನೆಯ ದಾರಿ ತಿಳಿಸುತ್ತೀರ. ಇದನ್ನು ಮರೆಯುವ ಆಟ ಎನ್ನಲಾಗುತ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಆದರೆ ಯಾರೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಭಕ್ತಿ, ತಪ ದಾನ ಮಾಡುತ್ತಾ ಮಾಡುತ್ತಾ ತಲೆಯನ್ನು ಬಗ್ಗಿಸುತ್ತಿರುತ್ತಾರೆ. ದಾರಿ ತಿಳಿಸುವವರು ಒಬ್ಬರೇ ತಂದೆ ಆಗಿದ್ದಾರೆ. ಒಂದು ವೇಳೆ ಯಾರಾದರೂ ದಾರಿಯನ್ನು ತಿಳಿದಿದ್ದರೆ ಹೇಳಲಿ. ಯಾರಿಗೂ ತಿಳಿದೇ ಇಲ್ಲ ಎಂಬುದು ಇದರಿಂದ ಸಾಬೀತಾಗುತ್ತದೆ. ಯಾರಿಗೂ ರಸ್ತೆಯ ಬಗ್ಗೆ ಗೊತ್ತೇ ಇಲ್ಲ. ಈಗ ಎಲ್ಲರೂ ಸೊಳ್ಳೆಗಳ ಸದೃಶ್ಯವಾಗಿ ಮರಳಿ ಹೋಗುವವರಾಗಿದ್ದಾರೆ. ಎಲ್ಲರ ಶರೀರ ಸಮಾಪ್ತಿಯಾಗುತ್ತದೆ. ಬಾಕಿ ಆತ್ಮಗಳು ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಮರಳಿ ಹೋಗುತ್ತಾರೆ. ಇದಕ್ಕೆ ಅಂತಿಮದ ಸಮಯವೆನ್ನಲಾಗುತ್ತದೆ. ಮನುಷ್ಯರು ದೀಪಾವಳಿಯಂದು ವರ್ಷದ ಲಾಭ ನಷ್ಟವನ್ನು ತಯಾರಿಸುತ್ತಾರೆ. ನಿಮ್ಮದೇ ಕಲ್ಪಕಲ್ಪದ ವಿಚಾರವಾಗಿದೆ. ಈಗ ನೀವು 21 ಜನ್ಮಕ್ಕಾಗಿ ಮಾಡಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ಜಮ ಆಗುತ್ತದೆ. ನಂತರ 21 ಜನ್ಮಗಳಿಗಾಗಿ ಯಾವುದೇ ತೊಂದರೆ ಆಗುವುದಿಲ್ಲ. ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಸ್ವರ್ಗದ ಎಲ್ಲ ಪ್ರಾಪ್ತಿ ಈಗಿನ ಪುರುಷಾರ್ಥದ ಮೇಲೆ ಇರುತ್ತದೆ. ಈ ವಿಚಾರಗಳು ಯಾವ ಶಾಸ್ತ್ರಗಳಲ್ಲಿ ಇಲ್ಲ. ಈಗ ನೀವು ಅನುಭವ ಪಡೆಯುತ್ತಿದ್ದೀರ. ಸ್ವರ್ಗಕ್ಕೆ ಹೋದಾಗ ನಂತರ ಯಾರು ಕುಳಿತು ಬರೆಯುತ್ತಾರೆ? ಶಾಸ್ತ್ರ ಇತ್ಯಾದಿಯಂತೂ ನಂತರದಲ್ಲಿ ಆಗುತ್ತವೆ. ಜಮುನಾ ದಡದಲ್ಲಿ ಮಹಲ್ಲಿತ್ತು, ದೆಹಲಿ ಪರಿಸ್ಥಾನವಾಗಿತ್ತು ಎಂದು ಶಾಸ್ತ್ರಗಳಲ್ಲಿ ಇವೆ. ಬಿರ್ಲಾ ಮಂದಿರದಲ್ಲಿ 5000 ವರ್ಷದ ಮೊದಲು ಧರ್ಮರಾಜ ಅಥವಾ ಯುಧಿಷ್ಠಿರ ಪರಿಸ್ಥಾನನ್ನು ಸ್ಥಾಪನೆ ಮಾಡಿದ್ದ ಎಂದು ಬರೆದಿದೆ. ಜಮುನಾ ಗಂಗಾ ಹೆಸರು ಇದುವರೆಗೂ ನಡೆದು ಬರುತ್ತದೆ. ವಾಸ್ತವದಲ್ಲಿ ಜ್ಞಾನಗಂಗೆಯರು ನೀವಾಗಿದ್ದೀರ. ಗಂಗೆಯ ಪ್ರಭಾವವಿರುವಷ್ಟು ಜಮುನಿಯದ್ದಿಲ್ಲ. ಬನಾರಸ್ ಹರಿದ್ವಾರದಲ್ಲಿ ಗಂಗೆ ಇದೆ. ಅಲ್ಲಿ ಬಹಳ ಸಾಧು ಇತ್ಯಾದಿಯರು ಹೋಗುತ್ತಾರೆ. ಅಲ್ಲಿ ಹೋಗಿ ಶಿವ ಕಾಶಿ ವಿಶ್ವನಾಥ ಗಂಗಾ ಎನ್ನುತ್ತಾರೆ. ವಿಶ್ವನಾಥ ಜಟೆಗಳಿಂದ ಗಂಗೆಯನ್ನು ಹರಿಸಿದರು, ಆ ರೀತಿ ಹೇಳುತ್ತಾರೆ. ಮತ್ತು ಗಂಗಾ ದಡದಲ್ಲಿ ಇರುವುದರಿಂದ ನಮಗೆ ಮುಕ್ತಿಯಾಗುತ್ತದೆ ಎಂದು ತಿಳಿಯುತ್ತಾರೆ. ಬಹಳ ಮಂದಿ ಹೋಗಿ ಕಾಶಿ ವಾಸ ಮಾಡುತ್ತಾರೆ. ಮೊದಲು ಬಲಿ ಇರುತ್ತಿದ್ದರು, ಈಗ ನಮ್ಮ ಮುಕ್ತಿಯಾಗಲಿ ಎಂದು ಹೇಳುತ್ತಾರೆ. ನೋಡಿ, ಜ್ಞಾನ ಮಾರ್ಗದಲ್ಲಿ ಏನು ವಿಚಾರ ಮತ್ತು ಭಕ್ತಿ ಮಾರ್ಗದಲ್ಲಿ ಏನು ವಿಚಾರವಿದೆ? ಎಷ್ಟೊಂದು ಹೋಲಿಕೆ ಇದೆ. ಅರ್ಧ ಕಲ್ಪ ಅನೇಕ ಪ್ರಕಾರದ ತೊಂದರೆಗಳನ್ನು ತೆಗೆದುಕೊಂಡಿದ್ದೀರ. ದೇವಿಯರ ಮೇಲೆ ಹೋಗಿ ಬಲಿ ಇರುತ್ತಾರೆ. ಈಗ ನೀವು ಅದೆಲ್ಲ ಈಶ್ವರನದ್ದಾಗಿದೆ ಎಂದು ಬಲಿಯಾಗುತ್ತೀರ. ಅಂದ ಮೇಲೆ ಈಶ್ವರನದ್ದೆಲ್ಲವೂ ನಿಮ್ಮದಾಗಿದೆ. ಈಶ್ವರನದ್ದೆಲ್ಲವೂ ಸ್ವರ್ಗವಾಗಿದೆ. ನೀವಂತೂ ಈಗ ನರ್ಕವಾಸಿಯಾಗಿದ್ದೀರ. ತಂದೆಯ ಮಗುವಾಗಿ ನಂತರ ಸ್ವರ್ಗವಾಸಿಯಾಗುತ್ತಿದ್ದೀರ. ತಂದೆಯ ಶ್ರೀಮತದಂತೆ ಪೂರ್ಣ ನಡೆದುಕೊಳ್ಳಬೇಕು. ಶಿವಬಾಬಾ ಅವರಿಗಂತೂ ಮನೆ ಇತ್ಯಾದಿಯನ್ನು ಮಾಡಬೇಕಿಲ್ಲ. ಅವರಂತೂ ದಾತನಾಗಿದ್ದಾರೆ. ಇವೆಲ್ಲ ಮಕ್ಕಳಿಗಾಗಿ ಇದೆ. ನೀವು ಮಕ್ಕಳೇ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ ಎಂದು ಶಿವಬಾಬಾ ಹೇಳುತ್ತಾರೆ. ಶಿವಬಾಬಾ ಇದೆಲ್ಲವನ್ನು ನೀವು ಕೊಟ್ಟಿದ್ದೀರ ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ. ನಂತರ ಮರಳಿ ತೆಗೆದುಕೊಂಡಾಗ ಎಷ್ಟೊಂದು ದುಃಖಿ ಆಗುತ್ತಾರೆ. ಈಗ ಬಾಬಾ ನಿಮ್ಮಿಂದ ಏನನ್ನೂ ಸಹ ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಮಮತ್ವವನ್ನು ಅಳಿಸಿಬಿಡಿ ಎಂದಷ್ಟೇ ತಂದೆ ಹೇಳುತ್ತಾರೆ. ಟ್ರಸ್ಟಿಯಾಗಿ ಗೃಹಸ್ಥ ವ್ಯವಹಾರದ ಸಂಭಾಲನೆ ಮಾಡಿ
ಬಾಕಿ ನಾನು ತೆಗೆದುಕೊಂಡು ಏನು ಮಾಡುತ್ತೇನೆ? ನಿಮಗಾಗಿಯೇ ಸೇವಾ ಕೇಂದ್ರವನ್ನು ತೆರೆಸಿದೆ. ಈ ಹಾಸ್ಪಿಟಲ್ ಮತ್ತು ಕಾಲೇಜ್ ಕಂಬೈನ್ಡ್ ಆಗಿದೆ. ಹೆಲ್ತ್ ಮತ್ತು ವೆಲ್ತ್ ಎರಡೂ ಸಿಗುತ್ತದೆ. ಎಜುಕೇಷನ್ ಅನ್ನು ಸೋರ್ಸ್ ಆಫ್ ಇನ್ಕಮ್ ಎನ್ನಲಾಗುತ್ತದೆ. ಯಾರು ಎಷ್ಟು ಓದುತ್ತಾರೋ ಅವರು ತಂದೆಯಿಂದ ಅಷ್ಟು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಪೂರ್ಣ ಪುರುಷಾರ್ಥ ಮಾಡಬೇಕು. ಫಾಲೋ ಫಾದರ್ ಮತ್ತು ಮದರ್. ತ್ವಮೇವ ಮಾತಾ ಶ ಪಿತಾ ತ್ವಮೇವ. ಇವರು ಆಗಿದ್ದಾರೆಲ್ಲವೇ. ಆ ಪಿತ ಬಂದು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಇವರಿಂದ ಅಡಾಪ್ಟ್ ಮಾಡಿಕೊಳ್ಳುತ್ತಾರೆ. ಅವರು ಮಾತಾಪಿತರಾದರು, ನಾವಂತೂ ಅವರ ಮಹಿಮೆ ಮಾಡುತ್ತೇವೆ. ನಾನು ಇವರ ಮುಖದ ಮೂಲಕ ನೀವು ನನ್ನವರಾಗಿದ್ದೀರಾ ಎಂದು ಹೇಳುತ್ತೇನೆ. ನಿಮ್ಮನ್ನು ನಾನು ದತ್ತು ತೆಗೆದುಕೊಂಡಿದ್ದೇನೆ. ನಂತರ ಮಾತೆಯರ ಸಂಭಾಲನೆಗಾಗಿ ಸರಸ್ವತಿಯನ್ನು ನಿಗದಿಪಡಿಸಿದೆ. ನೀವು ಚಿಕ್ಕ ಮಕ್ಕಳಂತೂ ಅಲ್ಲ, ನೀವು ನನ್ನವರಾದಿರಿ. ಒಳ್ಳೆಯದು, ಈಗ ಟ್ರಸ್ಟಿಯಾಗಿರಿ ಎಂದು ತಂದೆ ಹೇಳುತ್ತಾರೆ. ಗೃಹಸ್ಥ ವ್ಯವಹಾರದ ಪೂರ್ಣ ಸಂಭಾಲನೆ ಮಾಡಿ. ಎಲ್ಲದಕ್ಕಿಂತ ಒಳ್ಳೆಯದು ಈ ಆತ್ಮೀಯ ಆಸ್ಪತ್ರೆಯನ್ನು ತೆರೆಯುವುದಾಗಿದೆ. ನಾನೇನು ಸಂಭಾಲನೆ ಮಾಡುತ್ತೇನೆ ಎಂದು ಶಿವಬಾಬಾ ಹೇಳುತ್ತಾರೆ. ಇವರೇನು ಮಾಡುತ್ತಾರೆ ಎಂದು ಬ್ರಹ್ಮಬಾಬಾ ಅವರಿಗಾಗಿಯೂ ಕೇಳುತ್ತಾರೆ. ಇವರ ಬಳಿ ಏನೆಲ್ಲವೂ ಇತ್ತು ಅದನ್ನಂತೂ ಶಿವಬಾಬಾ ಅವರಿಗೆ ಕೊಟ್ಟು ಬಿಟ್ಟರು. ಟ್ರಸ್ಟಿಯಾಗಬೇಕಾಗುತ್ತದೆ. ಇಲ್ಲಂತೂ ಎಲ್ಲವನ್ನೂ ಮಕ್ಕಳಿಗಾಗಿ ಮಾಡಲಾಗುತ್ತದೆ. ನೀವು ಮಕ್ಕಳಿಗೆಯೇ ಬಾಬಾ ಎಲ್ಲ ಶಿಕ್ಷಣಗಳನ್ನು ಕೊಡುತ್ತಾರೆ. ಈ ಮನೆ ಶಿವಬಾಬಾ ಅವರದ್ದು ಅಥವಾ ಬ್ರಹ್ಮಬಾಬಾ ಅವರದ್ದು ಎಂದಲ್ಲ, ಎಲ್ಲ ಮಕ್ಕಳಿಗಾಗಿ ಇದೆ. ನೀವು ಬ್ರಾಹ್ಮಣ ಮಕ್ಕಳಾಗಿದ್ದೀರ. ಇದರಲ್ಲಿ ಜಗಳ ಇತ್ಯಾದಿಯ ಯಾವ ವಿಚಾರವಿಲ್ಲ. ಎಲ್ಲರದ್ದು ಕಂಬೈನ್ಡ್ ಪ್ರಾಪರ್ಟಿ ಆಗಿದೆ. ಎಷ್ಟೆಲ್ಲ ಮಕ್ಕಳಿದ್ದಾರೆ, ಪಾರ್ಟಿಷನ್ ಏನೂ ಆಗಲು ಸಾಧ್ಯವಿಲ್ಲ. ಸರ್ಕಾರವೂ ಏನು ಮಾಡಲು ಸಾಧ್ಯವಿಲ್ಲ. ಇದು ಬ್ರಾಹ್ಮಣ ಮಕ್ಕಳದ್ದಾಗಿದೆ. ಎಲ್ಲರೂ ಮಾಲೀಕರಾಗಿದ್ದಾರೆ, ಎಲ್ಲರೂ ಮಕ್ಕಳಾಗಿದ್ದಾರೆ. ಕೆಲವರು ಬಡವರು, ಕೆಲವರು ಶ್ರೀಮಂತರು. ಇಲ್ಲಿ ಎಲ್ಲರೂ ಬಂದಿರುತ್ತಾರೆ. ಯಾರದ್ದೋ ಆಸ್ತಿಯಲ್ಲ, ಲಕ್ಷಾಂತರ ಲೆಕ್ಕದಲ್ಲಿ ಆಗುತ್ತಾರೆ. ಎಲ್ಲ ನೀವು ಮಧುರ ಮಕ್ಕಳಿಗಾಗಿ ಇದೆ. ನೀವು ಆತ್ಮೀಯ ಮಕ್ಕಳಾಗಿದ್ದೀರ. ನೀವು ಎಷ್ಟು ಪ್ರಿಯರಾಗಿದ್ದೀರೋ ಅಷ್ಟು ಲೌಕಿಕದವರು ಇರಲು ಸಾಧ್ಯವಿಲ್ಲ. ಅವರು ಶೂದ್ರ ಜಾತಿಯವರು, ನೀವು ಬ್ರಾಹ್ಮಣ ಜಾತಿಯವರು. ಆದ್ದರಿಂದ ಅವರೊಂದಿಗೆ ಸಂಬಂಧ ಮುರಿದು ಹೋಗುತ್ತದೆ. ಇದೆಲ್ಲ ನಿಮಗಾಗಿ ಇದೆ ಎಂದು ಸನ್ಯಾಸಿಗಳು ಹೇಳುವುದಿಲ್ಲ. ನಾನು ಸಹ ನಿಮ್ಮವನಾಗಿದ್ದೇನೆ. ನಾನು ನಿಷ್ಕಾಮ ಸೇವಾಧಾರಿಯಾಗಿದ್ದೇನೆ ಎಂದು ಶಿವಬಾಬಾ ಹೇಳುತ್ತಾರೆ. ಮನುಷ್ಯರು ನಿಷ್ಕಾಮಿಯಾಗಿರಲು ಸಾಧ್ಯವಿಲ್ಲ. ಮಾಡುವವರಿಗೆ ಅದರ ಫಲ ಅವಶ್ಯವಾಗಿ ಸಿಗುತ್ತದೆ. ನಾನು ಫಲವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಇಲ್ಲಿ ನನಗಾಗಿ ಈ ಹಳೆಯ ಶರೀರವಿದೆ. ಭಕ್ತಿಯಲ್ಲಿ ನನಗಾಗಿ ದೊಡ್ಡ ದೊಡ್ಡ ಮಂದಿರವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನಾನು ಎಲ್ಲಿ ಕುಳಿತಿದ್ದೇನೆ ನೋಡಿ. ಎಷ್ಟು ಆಳವಾದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತೇನೆ. ಬಾಬಾ ಯಾವುದಾದರೂ ಸತ್ಸಂಗದಲ್ಲಿ ಮುರುಳಿಯನ್ನು ನುಡಿಸುತ್ತಾರೆಯೇ, ಮಕ್ಕಳಿಗೆ ಬಹಳ ಖುಷಿಯ ನಶೆ ಇರುತ್ತದೆ. ತಂದೆ ಮಕ್ಕಳಿಗೆ ಓದಿಸುತ್ತಾರೆ. ಹೇಗೆ ಬಂದು ಓದಿಸುತ್ತಾರೆ ಎಂಬುದನ್ನು ನೀವೇ ತಿಳಿದಿದ್ದೀರ. ಹೆದರಿಕೊಳ್ಳುವ ಯಾವ ವಿಚಾರವಿಲ್ಲ. ಎಲ್ಲರೂ ತಂದೆಯ ಮಕ್ಕಳಾಗಿದ್ದಾರೆ. ಏನೇ ಆದರೂ ಮಕ್ಕಳಿಗಾಗಿ ತಯಾರಾಗುತ್ತದೆ. ಎಲ್ಲರೂ ಇಲ್ಲಿ ಬಂದು ಕುಳಿತುಕೊಳ್ಳಬೇಕು ಎಂದೇನಲ್ಲ. ನೀವಂತೂ ನಿಮ್ಮ ಗೃಹಸ್ಥ ವ್ಯವಹಾರದಲ್ಲಿರಬೇಕು. ಎಲ್ಲರೂ ಬಂದು ಒಟ್ಟಿಗೆ ಇದ್ದರೆ ಇಡೀ ದೆಹಲಿಯಷ್ಟು ನಿಮಗಾಗಿ ಬೇಕು. ಆ ರೀತಿಯಂತೂ ಆಗಲು ಸಾಧ್ಯವಿಲ್ಲ. ನಂತರವೂ ತಂದೆಯ ಜೊತೆ ಯೋಗ ಬೆಳೆಸುತ್ತೀರಿ, ಆಗ ವಿಕರ್ಮ ವಿನಾಶವಾಗುತ್ತದೆ. ಆತ್ಮ ಸುವರ್ಣ ಯುಗದ್ದಾಗುತ್ತದೆ. ಆಗಲೇ ಮನೆಗೆ ಹೋಗುತ್ತೀರ. ಮಮ್ಮ ಬಾಬಾ ಅವರಂತೆ ಗೌರವದಿಂದ ಉತ್ತೀರ್ಣರಾಗಿ ಹೋಗಬೇಕು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಪ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ
ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದ್ದು, ಶ್ರೀಮತದಂತೆ ಈಶ್ವರೀಯ ಸಹಯೋಗಿಗಳಾಗಬೇಕು. ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕಾಗಿ ಎಲ್ಲರಿಗೂ ಮನೆಯ ದಾರಿ ತಿಳಿಸಬೇಕು. ಎರಡನೆಯದ್ದು, ಟ್ರಸ್ಟಿಯಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಬೇಕು. ಯಾರಲ್ಲಿಯೂ ಮಮತ್ವವನ್ನಿಟ್ಟುಕೊಳ್ಳಬಾರದು. ಮಾತಾಪಿತರಂತೆ ಗೌರವದಿಂದ ಉತ್ತೀರ್ಣರಾಗಬೇಕು. ವರದಾನ, ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಸದಾ ಸಂತುಷ್ಟರಾಗಿರುವ ಮತ್ತು ಸಂತುಷ್ಟ ಮಾಡುವಂತಹ ಗುಪ್ತ ಪುರುಷಾರ್ಥಿಯಾಗಿರಿ. ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಸದಾ ಸಂತುಷ್ಟರಾಗಿರುವ ಮತ್ತು ಸಂತುಷ್ಟ ಮಾಡುವಂತಹ ಗುಪ್ತ ಪುರುಷಾರ್ಥಿಯಾಗಿರಿ. ಸಂಗಮ ಯುಗ ಸಂತುಷ್ಟತೆಯ ಯುಗವಾಗಿದೆ. ಒಂದು ವೇಳೆ ಸಂಗಮದಲ್ಲಿ ಸಂತುಷ್ಟರಾಗಿರುವುದಿಲ್ಲವೆಂದರೆ ಯಾವಾಗ ಇರುತ್ತೀರ? ಆದ್ದರಿಂದ ಸ್ವಯಂನಲ್ಲಿ ಯಾವುದೇ ಕಿರಿಪಿರಿ ಇರಬಾರದು, ಹಾಗೂ ಅನ್ಯರ ಜೊತೆ ಸಂಪರ್ಕದಲ್ಲಿ ಬರುವುದರಲ್ಲಿ ಕಿರಿಕಿರಿ ಇರಬಾರದು. ಮಾಲೆ ಆಗುವುದೇ ಮಣಿ ಮಣಿಯ ಸಂಪರ್ಕದಲ್ಲಿ ಬಂದಾಗ. ಆದ್ದರಿಂದ ಸಂಬಂಧ ಸಂಪರ್ಕದಲ್ಲಿ ಸದಾ ಸಂತುಷ್ಟವಾಗಿರಿ ಮತ್ತು ಸಂತುಷ್ಟಪಡಿಸಿ, ಆಗ ಮಾಲೆಯ ಮಣಿಯಾಗುತ್ತೀರ. ಸದಾ ಸಂತುಷ್ಟವಾಗಿರುವುದು ಮತ್ತು ಸಂತುಷ್ಟ ಮಾಡುವವರು ಎಂಬುದೇ ಪರಿವಾರದ ಅರ್ಥವಾಗಿದೆ. ಸ್ಲೋಗನ್: ಹಳೆಯ ಸ್ವಭಾವ ಸಂಸ್ಕಾರದ ವಂಶದ್ದೂ ಸಹ ತ್ಯಾಗ ಮಾಡುವವರೇ ಸರ್ವಂಶ ತ್ಯಾಗಿಗಳಾಗಿದ್ದಾರೆ. ಹಳೆಯ ಸ್ವಭಾವ ಸಂಸ್ಕಾರದ ವಂಶದ್ದೂ ಸಹ ತ್ಯಾಗ ಮಾಡುವವರೇ ಸರ್ವಂಶ ತ್ಯಾಗಿಗಳಾಗಿದ್ದಾರೆ. ಓಂ ಶಾಂತಿ.